ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬಗುವರಪ್ಪು ಆಪರೇಷನ್ ಕಮಲದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ ಅದು ಹಂಗ್ ಅಸೆಂಬ್ಲಿ ಆದಾಗ ಅಂದರೆ ಯಾರಿಗೂ ಕೂಡ ಬಹುಮತ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಕಳ್ಳ ದಾರಿಯಲ್ಲಿ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅಧಿಕಾರವನ್ನು ಪಡೆದುಕೊಳ್ಳೋದಕ್ಕೆ ಕಂಡುಹಿಡಿಕೊಂಡಂತಹ ಒಂದು ಕೊಳಕು ದಾರಿ ಅದನ್ನು ಆಪರೇಷನ್ ಕಮಲ ಅಂತ ಕರೀತಾರೆ ಯಾಕಂದರೆ ಕಮಲದ ಚಿಹ್ನೆ ಇರುವಂತಹ ಬಿ ಜೆ ಪಿ ಅದು ನಮ್ಮ ಕರ್ನಾಟಕದ ಯಡಿಯೂರಪ್ಪನವರು ಅಂತಹ ಒಂದು ಕೊಳಕನ್ನು ಸಂಶೋಧನೆ ಮಾಡಿ ಹೊರತೆಗೆದು ಇಡೀ ದೇಶದಲ್ಲಿ ಅದು ಇವತ್ತು ಎಲ್ಲ ಕಡೆಯೂ ಕೂಡ ಬಳಸಲಾಗ್ತಿದೆ ಸೊ ಈ ಆಪರೇಷನ್ ಕಮಲ ಎಲೆಕ್ಷನ್ ಮುಗಿದು ಚುನಾವಣಾ ಫಲಿತಾಂಶಗಳು ನ ಬಂದ ನಂತರ ಫ್ಲೋರ್ ಟೆಸ್ಟ್ ನಡೆಯುವ ಸಂದರ್ಭಗಳಲ್ಲಿ ಅಥವಾ ಸರ್ಕಾರ ರಚನೆಗೆ ಕೆಲವು ಎಮ್ ಎಲ್ ಎಗಳು ಪಿಗಳು ಕಡಿಮೆ ಆದಾಗ ಬಳಸುವಂತಹ ತಂತ್ರ ಆದರೆ ಈಗ ಬಿ ಜೆ ಪಿ ಅದನ್ನು ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಏನಂದರೆ ಚುನಾವಣೆಗೂ ಮೊದಲೇ ಆಪರೇಷನ್ ಕಮಲ ಮಾಡಿ ನಿಮಗೆ ಗೊತ್ತಿದೆಯೋ ಇಲ್ಲವೋ ಕೇಳಿದ್ರೆ ಆಶ್ಚರ್ಯ ಆಗುತ್ತೋ ಇಲ್ಲವೋ ಅದಂತೂ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗಮನವಿಟ್ಟು ಕೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗಳು ಮೊದಲನೇ ಹಂತದ ಚುನಾವಣೆ ಮಾತ್ರ ನಡೆದಿದೆ ಇನ್ನೂ ಆರು ಹಂತಗಳ ಚುನಾವಣೆಗಳು ನಡೆಯೋದು ಬಾಕಿ ಇದೆ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಬರಬೇಕಾಗಿದೆ ಆದರೆ ಆಲ್ರೆಡಿ ಒಂದು ಸೀಟನ್ನು ಬಿ ಜೆ ಪಿ ಗೆದ್ದಾಗಿದೆ ಥ್ಯಾಂಕ್ಸ್ ಟು ಕೊಳಕು ಆಪರೇಷನ್ ಕಮಲ ಅದು ನಡೆದಿರುವಂತಹದ್ದು ಗುಜರಾತ್ನಲ್ಲಿ ಎರಡನೇ ಹಂತದ ಮತದಾನದ ತಾರೀಕು ಮೇ ಏಳನೇ ತಾರೀಕು ಅದಕ್ಕಿಂತ ಮೊದಲು ನಾಮಿನೇಷನ್ಸು ನಾಮಪತ್ರಗಳನ್ನು ವಾಪಸ್ ತೆಗೆದುಕೊಳ್ಳುವಂತಹ ತಾರೀಕು ಅದರ ನಂತರ ನಾಮಿನೇಷನ್ಗಳನ್ನು ಅಥವಾ ನಾಮಪತ್ರಗಳನ್ನು ಪರಿಶೀಲನೆ ಮಾಡಿ ಚುನಾವಣಾ ಆಯೋಗ ಕೆಲವು ನಾಮಪತ್ರಗಳನ್ನು ಕೆಲವು ಕಾರಣಗಳಿಗೆ ತಿರಸ್ಕೃತ ಮಾಡುತ್ತೆ ಸೊ ಈ ಬಾರಿ ಗುಜರಾತ್ನ ಸೂರತ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ ಅದು ಯಾಕೆ ತಿರಸ್ಕೃತಗೊಂಡಿದೆ ಯಾರು ಆ ಕ್ಯಾಂಡಿಡೇಟನ್ನು ಪ್ರಪೋಸ್ ಮಾಡಿದ್ರೋ ಅನುಮೋದನೆ ಮಾಡಿದ್ರೋ ಅವರೆಲ್ಲರೂ ಕೂಡ ಇದು ನಮ್ಮ ಸಹಿ ಅಲ್ಲ ಅಂತ ಹೇಳಿಬಿಟ್ರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅನುಮೋದನೆ ಮಾಡಿದಂತಹ ವ್ಯಕ್ತಿಗಳು ಇದು ನಮ್ಮ ಸಹಿ ಅಲ್ಲ ಅಂತ ಹೇಳಿಬಿಟ್ರು ಅದು ಒಂದಾದರೆ ಎರಡನೆಯದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಟ್ಟರೆ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ನಿಂತ ನಿಂತಿದ್ದಂತಹ ಎಂಟು ಮಂದಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಏನಿದ್ರು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಾಮಪತ್ರ ಯಾರು ಸಲ್ಲಿಸಿದ್ರು ಆ ಎಂಟು ಜನರು ಕೂಡ ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಸೊ ಆ ಮೂಲಕ ಗುಜರಾತ್ನ ಸೂರತ್ನಲ್ಲಿ ಅವಿರೋಧವಾಗಿ ಬಿ ಜೆ ಪಿಯ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಇಲ್ಲಿ ತಿರಸ್ಕೃತಗೊಂಡಿರುವಂತಹ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ನೀಲೇಶ್ ಕುಂಬಾನಿ ಅನ್ನುವಂತಹ ವ್ಯಕ್ತಿ ಮುಖೇಶ್ ದಲಾಲ್ ಅನ್ನುವಂತಹ ಬಿಜೆಪಿ ಅಭ್ಯರ್ಥಿ ಈಗ ಆಲ್ರೆಡಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿ ಆಗಿದೆ ಥ್ಯಾಂಕ್ಸ್ ಟು ಎಗೈನ್ ಆಪರೇಷನ್ ಲೋಟಸ್ ಆಪರೇಷನ್ ಕಮಲ ಸಕ್ಸಸ್ಫುಲ್ ಆಗಿ ಗುಜರಾತ್ನಲ್ಲಿ ಮಾಡಿ ಮುಗಿಸಿದ್ದಾರೆ ಸೊ ಇದನ್ನ ಆಪರೇಷನ್ ಕಮಲ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಒಂದು ನಾಮಪತ್ರ ತಿರಸ್ಕಾರ ಆಗಿರುವಂತಹದ್ದು ಕಾಂಗ್ರೆಸ್ ನಾಮಪತ್ರ ಇದು ಅಚಾನಕ್ ಆಗಿರೋ ಆಗಿರಬಹುದು ಅಥವಾ ಯಾವುದೋ ಒಂದು ಪಿತೂರಿಯಿಂದ ಆಗಿರಬಹುದು ಏನೇನೋ ಅಂದ್ಕೊಂಡ್ರೆ ಅದು ಆಗೇನು ಆಗಿಲ್ಲ ಇದು ಕಾಂಗ್ರೆಸ್ ಅಭ್ಯರ್ಥಿಯ ಗಮನದಲ್ಲಿದ್ದೇ ಕಾಂಗ್ರೆಸ್ ಅಭ್ಯರ್ಥಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಹಾಕಿರುವಂತಹ ಕೆಲಸ ಅಂತ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ ಯಾಕೆಂದರೆ ಆ ನಂತರ ಆ ನಾಮಪತ್ರ ತಿರಸ್ಕೃತಗೊಂಡ ನಂತರ ಕಾಂಗ್ರೆಸ್ ಅಭ್ಯರ್ಥಿ ಯಾರ ಕೈಗೂ ಸಿಗ್ತಾ ಇಲ್ಲ ಯಾರ ಕಣ್ಣಿಗೂ ಕಂಡಿಲ್ಲ ಎಲ್ಲಿ ಹೋದರು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಆದರೆ ಒಳಗೊಳಗೆ ಬರ್ತಿರುವಂತಹ ಸುದ್ದಿಗಳು ಆ ಕಾಂಗ್ರೆಸ್ ಕ್ಯಾಂಡಿಡೇಟೀಗ ಬಿ ಜೆ ಪಿಯನ್ನು ಜಾಯಿನ್ ಮಾಡ್ತಾರಂತೆ ಸೊ ಇದು ಸ್ಪಷ್ಟವಾಗಿ ಬಿ ಜೆ ಪಿಯವರು ಅವರು ಒಂದು ಪ್ಲಾನ್ ಮಾಡಿ ಸ್ಟ್ರಾಟಜಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಲ್ಲಿಂದ ಹೈಜಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಕೇವಲ ಕಾಂಗ್ರೆಸ್ ಅಭ್ಯರ್ಥಿಯಲ್ಲ ಒಂದು ಗಮನಿಸಬೇಕು ಇದು ಕೇವಲ ಕಾಂಗ್ರೆಸ್ ಅಭ್ಯರ್ಥಿಯಲ್ಲ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಇದೆ ಈ ವ್ಯಕ್ತಿ ನೀಲೇಶ್ ಕುಂಬನಿ ಅನ್ನುವಂತಹ ವ್ಯಕ್ತಿ ಕೇವಲ ಕಾಂಗ್ರೆಸ್ ಅಭ್ಯರ್ಥಿಯಲ್ಲ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಈ ಅಭ್ಯರ್ಥಿ ದಿಢೀರನೇ ನಾಪತ್ತೆ ನಾಮಪತ್ರ ತಿರಸ್ಕೃತ ಜೊತೆಗೆ ಬಿ ಜೆ ಪಿಯವರ ಮ್ಯಾಜಿಕ್ ಹೆಂಗಿರುತ್ತೆ ಅಂದರೆ ಎಂಟು ಜನ ಇಂಡಿಪೆಂಡೆಂಟ್ ಆಗಿದ್ದಂತಹ ಕ್ಯಾಂಡಿಡೇಟ್ಗಳು ಎಂಟಕ್ಕೆ ಎಂಟು ಜನ ತಮ್ಮ ನಾಮಪತ್ರಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಸೊ ಅಲ್ಲಿಗೆ ಬಿ ಜೆ ಪಿಯ ಖಾತೆ ಒಂದು ಬಿಫೋರ್ ಎಲೆಕ್ಷನ್ಸ್ ಆರ್ ಹೆಲ್ಡ್ ಈವನ್ ಬಿಫೋರ್ ದ ಸೆಕೆಂಡ್ ಫೇಸ್ ಆಫ್ ಸೆವೆನ್ ಫೇಸಸ್ ಆಫ್ ದ ಎಲೆಕ್ಷನ್ಸ್ ಇನ್ ದ ಕಂಟ್ರಿ ಒಂದು ಕ್ಯಾಂಡಿಡೇಟ್ ಎಂ ಪಿ ಆಗಿ ಬಿ ಜೆ ಪಿ ಕಡೆಯಿಂದ ಸೆಲೆಕ್ಟ್ ಆಗಿ ಆಗಿ ಹೋಗಿದೆ ಇನ್ನು ಅವ್ರಿಗೆ ಬೇಕಾಗಿರುವಂಥದ್ದು ಇನ್ನೂರ ಎಪ್ಪತ್ತೊಂದು ಬಹುಮತಕ್ಕೆ ಅವರ ಲೆಕ್ಕಾಚಾರದ ಪ್ರಕಾರ ನಾನೂರಲ್ಲಿ ಒಂದನ್ನು ಗೆದ್ದಾಗಿದೆ ಇನ್ನು ಮುನ್ನೂರ ತೊಂಬತ್ತೊಂಬತ್ತು ಮಾತ್ರ ಬೇಕಾಗಿದೆ ಅವರಿಗೆ ಹೇಗಿದೆ ನಮ್ಮ ಬಿ ಜೆ ಪಿಯವರ ಅವರ ಆಪರೇಷನ್ ಕಮಲ ಮತ್ತು ಕಾಂಗ್ರೆಸ್ನ ಒಂದು ರೀತಿಯಾದಂತಹ ದಾರಿದ್ರ್ಯ ಅಂತಲೇ ಕರೀಬೇಕು ಅಥವಾ ದಡ್ಡತನ ಅಂತ ಕರಿಬೇಕು ಅಥವಾ ಪಾಲಿಟಿಕ್ಸಲ್ಲಿ ಕಲಿಯೋದು ತುಂಬ ತುಂಬ ಇದೆ ಅಂತ ಹೇಳಬೇಕು ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಹಾಳಾಗೋಗ್ಲಿ ಬಿ ಜೆ ಪಿ ಹಾಳಾಗೋಗ್ಲಿ ಎಲ್ಲವೂ ಹಾಳಾಗೋಗಲಿ ಆದರೆ ಇದು ನಮ್ಮ ಚುನಾವಣಾ ವ್ಯವಸ್ಥೆಯ ಈ ದೇಶದ ಪ್ರಜಾಪ್ರಭುತ್ವದ ಲೇವಡಿ ಅನ್ನೋದರಲ್ಲಿ ಮಾತ್ರ ಯಾವುದೇ ಸಂದೇಹ ನಮಗೆ ಬೇಕಾಗಿಲ್ಲ ಇಂತಹ ಪ್ರಕರಣಗಳು ಇನ್ನೂ ನಡೆಯಬಹುದಾ ಇನ್ನೊಂದಷ್ಟು ಮ್ಯಾಜಿಕ್ಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯಲ್ಲಿ ನಡೆಯಬಹುದಾ ನಡೆಯುವುದಿಲ್ಲ ಅನ್ನುವಂತಹ ಸಣ್ಣ ನಿರೀಕ್ಷೆಯೊಂದಿಗೆ ಇರೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ